ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಅರ್ಜಿ ತಿದ್ದುಪಡಿ ಅದೇ ಇತರ ಸಮಸ್ಯೆ ಬಗ್ಗೆ ಕೆ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ನಿಮಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಕೆಲವೊಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ, ಅರ್ಜಿ ಕರೆಕ್ಷನ್ನು, ಅದೇ ರೀತಿ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡಿಲ್ಲ, ಅದೇ ರೀತಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕೆ ಬಂದ್ಬಿಟ್ಟು ಸಿ ಇ ಟಿ 24 ಯಾರೆಲ್ಲ ಅರ್ಜಿ ಸಲ್ಲಿಸಿದಾರ ಅವರಿಗೆ ತಿದ್ದುಪಡಿ ಮಾಡೋದಕ್ಕೆ ಕಾಲಾವಕಾಶ ಮತ್ತು ವೆರಿಫಿಕೇಷನ್ ಮಾಡೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಅಂಡರ್ ರಿಜಿಸ್ಟ್ರೇಷನ್ ಪಡೆದಿರುವ ಅಭ್ಯರ್ಥಿಗಳು ಫೆಬ್ರವರಿ 10 ನಂತರ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ನೀಡ್ತೀವಿ, ನಿಮ್ಮದು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಅರ್ಜಿ ಸಲ್ಲಿಸುವ ದತ್ತಾಂಶ ಕೇಂದ್ರದಲ್ಲಿ ಸರ್ವರ್ ಡೌನ್ ಆದ ಕಾರಣ ಸಮಸ್ಯೆ ಆಗಿತ್ತು. ಇದರಿಂದ ಸಮಸ್ಯೆ ಬಗೆಹರಿಸಿದ್ದೀವಿ. ಈವರೆಗೆ 1.25 ಲಕ್ಷ ಅರ್ಜಿ ಸಲ್ಲಿಕೆ ಆಗಿದೆ. 98,000 ವಿದ್ಯಾರ್ಥಿಗಳು ಶುಲ್ಕ ಪಾವತಿ ಮಾಡಿದ್ದಾರೆ. ಶುಲ್ಕ ಪಾವತಿ ಆದರೆ ಅರ್ಜಿ ಪರಿಶೀಲನೆ ಯಶಸ್ವಿಯಾಗಿದೆ ಅಂತ ಅರ್ಥ ಅಂತೇಳಿ ಡೈರೆಕ್ಟರ್ ಕೂಡ ಹೇಳಿದ್ದಾರೆ. ಈ ವರ್ಷ ನಮಗೆ ಗೊತ್ತಿರೋ ಹಾಗೆ ಅರ್ಜಿ ಕಮ್ ವೆರಿಫಿಕೇಶನ್ ಮಾಡಲು ರೀತಿ ಈ ರೀತಿ ಇದೆ. ಅರ್ಜಿ ಹಾಕೋರು ಅರ್ಜಿ ಕಮ್ ವೆರಿಫಿಕೇಶನ್ ಮಾಡೋ ಕುರಿತು ಕೆಲವು ಸಂಶಯಗಳನ್ನು ಹೊಂದಿರುವ ಕಾರಣ ಕೆ ಎ ಇದ್ರ ಬಗ್ಗೆ ಸ್ಪಷ್ಟೀಕರಣಗಳನ್ನು ಅದೇ ರೀತಿ ಮಹತ್ವದ ಸೂಚನೆಗಳನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಏನಂದರೆ ಇಲ್ಲಿ ಅಭ್ಯರ್ಥಿಯು ಅದೇ ರೀತಿ ನೀವು ಅರ್ಜಿ ಸಲ್ಲಿಸಿರೋ ಅಭ್ಯರ್ಥಿಗಳು ಬೋರ್ಡ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅಂಥವ್ರು ಆತಂಕ ಪಡೋಗುತ್ತೆ. ಎಲ್ಲ ನಿಮ್ಮದು ಬೋರ್ಡ್ ಬಗ್ಗೆ ಶಾಲೆಯ ಹೆಸರು ಮತ್ತು ವರ್ಷ ಅದನ್ನು ಮಾತ್ರ ತಗೊಳ್ತಾರೆ. ಬೋರ್ಡ್ ಬಗ್ಗೆ ನೀವು ತಪ್ಪಾಗಿ ಮಾಹಿತಿ ಕೊಟ್ಟರೆ ಅದನ್ನು ಸರಿಪಡಿಸ್ಕೋತಾರೆ. ಸ್ಯಾಟ್ ಡಾಟಾಬೇಸ್ ನಿಮ್ಮ ಸ್ಯಾಟ್ ಸೈಡಲ್ಲಿ ಏನೇನು ತಪ್ಪಾಗಿದ್ದರೆ ಅದುಗಳನ್ನು ಹೇಗೆ ನಮೂದನೆ ಮಾಡಬೇಕು ಅಂತ ಹೇಳ್ತಾರೆ. ನಂತರ ನೀವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇತರ ಹಿಂದುಳಿದ ವರ್ಗದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಇಲ್ಲಿ ಮೀಸಲಾತಿ ಕೋರ್ಯರು ಬರ್ತಿರ್ತಾರೆ ಅಂಥವ್ರು ಅಪ್ಲೋಡ್ ಮಾಡೋದು, ಅದೇ ರೀತಿ ಆದಾಯ ಮಿತಿಗೆ ಮತ್ತೊಮ್ಮೆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇದ್ದಾರೆ, ಅವರು ಆಡಿ ಸರ್ಟಿಫಿಕೇಟ್ ಸರಿಯಾಗಿದ್ದರೆ ಅದೇ ರೀತಿ ಹೆಸರು ಹೊಂದಾಣಿಕೆ ಆಗದಿದ್ದರೆ ಅಂಥವರಿಗೆ ಗ್ರೀವನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ತಮ್ಮ ಮಾಹಿತಿಯನ್ನು ಸಲ್ಲಿಸೋದು. ಇದ್ರ ಬಗ್ಗೆ ನೀವು ಕೆಗೆ ಕಾಲ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಯಾರಿಗೆ ತಮ್ಮದು ಆಡಿ ಸರ್ಟಿಫಿಕೇಟಲ್ಲಿ ನೇಮ್ ಮಿಸ್ ಮ್ಯಾಚಿಂಗ್ ಆಗ್ತದೆ, ಇಶ್ಯೂ ಆಗ್ತದೆ, ಅವರು ಕೆಯನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ನಮಗೆ ಇಚ್ಛೆ ಇದ್ದರೆ 10 ತಾರೀಕುವರೆಗೂ ನಾವು ಅವಕಾಶ ನೀಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಬ್ರೌಸರ್ನಲ್ಲಿ ನೀವು ನಿಮ್ಮದು ಬ್ರೌಸರ್ ನೀವು ಅಪ್ಲೈ ಮಾಡೋಕ್ಕಾದರೆ 1ಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಏಕಕಾಲದಲ್ಲಿ ಭರ್ತಿ ಮಾಡಿದರೆ ಈ ರೀತಿ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಸರದಿಯಾಗಿ ನೀಟಾಗಿ ಮಾಹಿತಿಯನ್ನು ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ತಪ್ಪಾಗಿ ಸ್ಯಾಟ್ ಸಂಖ್ಯೆ ನಮೂದನೆ ಮಾಡಿ ಅಥವಾ ಬೇರೆ ಅಭ್ಯರ್ಥಿಗಳು ತಮ್ಮ ಸ್ಯಾಟ್ ಸೈಡ್ ನಮೂದನೆ ಮಾಡಿದರೆ ಅಂಥವರಿಗೆ ನಿಷೇಧ ಮಾಡ್ತಾರೆ. ಇಂಥ ಅಭ್ಯರ್ಥಿಗಳು ತಮಗೆ ಗ್ರೀವನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ನಮೂದಿಸಿದಲ್ಲಿ ಅದನ್ನು ಸರಿಪಡಿಸಿ ಕ್ರಮ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗ್ರೀವನ್ಸ್ ಮ್ಯಾನೇಜ್ಮೆಂಟ್ ಅಂತ ವೆಬ್ಸೈಟು, ಬೇಕಾದರೆ ನಮಗೆ ವಿಡಿಯೋ ಮಾಡಿ ತಿಳಿಸ್ತಿರೋದನ್ನ ಬೇಕಾದ್ರೆ ನೀವು ಡೌಟ್ ಇದ್ರೆ ತಿಳಿಸಿ ಅಥವಾ ನೀವು ಕೆಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟಾಗಿ ಮಾಹಿತಿನ ಕೊಡ್ಬೋದು. ಇಲ್ಲಿ ಸ್ಪಷ್ಟೀಕರಣ ಮಾಡಿದ್ದಾರೆ. ಇದು ಇವತ್ತಿನ ಸಿ ಇ ಟಿ ಹೊಸ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.